ಮನುಷ್ಯನ ಮನಸ್ಸು ಆತ್ಮದೊಳಗಿನ ವಿಲೀನದ ಭಾವನೆಗಳನ್ನು ಕಲ್ಪನೆಗಳ ಮೂಲಕ್ಕೆ ಹೊರಹೊಮ್ಮುವ ಚೇತನವಾಗಿ ಮನುಷ್ಯನ ಕಲ್ಪನೆಗಳ ಊಹಾಲೋಕಕ್ಕೆ ತಲುಪದಂತೆ ಭಾವನೆಗಳ ಮಟ್ಟವನ್ನು ಮೀರಿಸುವ ಮನುಷ್ಯನ ಆತ್ಮದಡಿಯಲ್ಲಿ ಬರುವ ಭಾವನೆಗಳನ್ನು ತಗ್ಗಿಸುವ ಮೂಲಕ ಮನುಷ್ಯನ ಆಹ್ವಾನಿಗೆ ಮೀರಿದ ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯ ಮನುಷ್ಯನಿಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುರೇಶ್ ಕಂಬಳಿ ಮಾತಾಡ್ತಾ ಇರೋದು. ಇದೇ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ದಿನದಂದು ಕೊಪ್ಪಳದ ಯುವಕವಿ ಕ್ರಿಯಾಶೀಲ ಶಿಕ್ಷಕ ಆತ್ಮೀಯ ಮಿತ್ರ ಇಸ್ಮಾಯಿಲ್ ತಳಕಲ್ ಅವರ ಕತೆ ಚಿತ್ರಕತೆ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂತಹ ವಿಕ್ಷಿಪ್ತ ಎನ್ನುವಂಥ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಮೂವಿಗೆ ಛಾಯಾಗ್ರಹಣ ಮತ್ತು ಸಂಕಲನವನ್ನು ರಮೇಶ್ ಪವಾರ್ ಅವರು ಮಾಡಿದ್ದಾರೆ. ಈ ಮೂವಿಗೆ ಹಿನ್ನೆಲೆ ಧ್ವನಿಯನ್ನು ವೈಶಂಪಾಯನ್ ಸರ್ ಅವರು ನೀಡಿದ್ದಾರೆ. ಈ ಒಂದು ಮೂವಿಯನ್ನು ತಾವೆಲ್ಲರೂ ನೋಡಿ ಹರಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ವಿಕ್ಷಿಪ್ತ ಚಿತ್ರತಂಡ. ಧನ್ಯವಾದಗಳು ಇಸ್ಮಾಯಿಲ್ ಸರ್. ಧನ್ಯವಾದಗಳು. ದಿಗಂತ ದಿಗಂತದಂಥ ಕಷ್ಟಗಳನ್ನು ಎದುರಿಸುವ ಶಕ್ತಿ ಮನುಷ್ಯನ ಭಾವನೆಗಳಲ್ಲಿ ಮನಸ್ಸನ್ನು ಸೆಳೆದು ಮಾನವೀಯ ಮೌಲ್ಯಗಳನ್ನು ತೊರೆದು ಮನುಷ್ಯನ ಆತ್ಮದ ಬಂಧನದಲ್ಲಿ ಭಾವನೆಗಳನ್ನು ಹಂಚಿಕೊಂಡಾಗ ಮನುಷ್ಯನ ಆತ್ಮದ ಕಾಲಕ್ಕೆ ಶಬ್ದ ಇನ್ನೊಂದಿಲ್ಲ. ಅದುವೇ ಮನಸ್ಸಿಗೆ ನೀಡಿದ ಮಾತು, ಅದುವೇ ನಿಶಬ್ದದ ಮಾತು. ನಿಶಬ್ದದ ಮಾತು ಎಲ್ರಿಗೂ ನಮಸ್ಕಾರ. ಇದೇ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಆತ್ಮೀಯ ಸ್ನೇಹಿತರು, ಶಿಕ್ಷಕರು ಹಾಗೂ ಸಾಹಿತಿಗಳಾಗಿರ್ತಕ್ಕಂತಹ ಇಸ್ಮಾಯಿಲ್ ತಳಕಲ್ ಇವರ ಕತೆ, ಚಿತ್ರಕತೆ ಮತ್ತು ನಿರ್ದೇಶನದಲ್ಲಿ ಮೂಡಿಬರುವಂತಹ ಹಾಗೂ ಇನ್ನೋರ್ವ ಪ್ರತಿಭೆ ಆಗಿರ್ತಕ್ಕಂಥ ರಮೇಶ್ ಪವಾರ್ ಇವರ ಛಾಯಾಗ್ರಹಣ ಮತ್ತು ಸಂಕಲನದಲ್ಲಿ ಹಾಗೂ ಮಿಮಿಕ್ರಿ ಮಾಸ್ಟರ್ ಆಗಿರ್ತಕ್ಕಂತಹ ವೈಸಂಪಾಯನ್ ಇವರ ಹಿನ್ನೆಲೆ ಧ್ವನಿಯಲ್ಲಿ ಮೂಡಿಬರುವಂತಹ ಅತ್ಯದ್ಭುತವಾಗಿರ್ತಕ್ಕಂಥ ಕಿರುಚಿತ್ರ ನಿಕ್ಷಿಪ್ತ. ಈ ನಿಕ್ಷಿಪ್ತ ಕಿರುಚಿತ್ರ ಮನೋವೈಜ್ಞಾನಿಕ ಹಿನ್ನೆಲೆ ಉಳ್ಳದ್ದು, ಹಾಗಾಗಿ ಏನೋ ಒಂದು ವಿಶೇಷತೆಯನ್ನು ಹೊತ್ತು ತರುವಂಥ ಕಿರುಚಿತ್ರ. ಹೊಸಬರ ಈ ಪ್ರಯತ್ನ, ಸ್ಥಳೀಯ ಕಲಾವಿದರನ್ನು ಬಳಸಿಕೊಂಡು ಈ ಕಿರುಚಿತ್ರವನ್ನು ತಯಾರು ಮಾಡಲಾಗಿದೆ. ಹಾಗಾಗಿ ಈ ಹೊಸಬರ ತಂಡಕ್ಕೆ ತಾವೆಲ್ಲರೂ ಹಾರೈಸಬೇಕಂತ ವಿನಂತಿ ಮಾಡಿಕೊಳ್ತಾ, ಇದೇ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಬಿಡುಗಡೆಗೊಳ್ಳಲಿದೆ. ಆ ಕಿರುಚಿತ್ರವನ್ನು ತಾವೆಲ್ಲರೂ ನೋಡಿ ಹರಸಿ ಹಾರೈಸಬೇಕಾಗಿ ವಿನಂತಿ. ಧನ್ಯವಾದಗಳು.